ಜಿಗಣಿ 20ನೇ ವಾರ್ಡಿನ ಪುರಸಭೆ ಸದಸ್ಯರಾಗಿ ಮೊದಲನೇ ಬಾರಿಗೆ ಆಯ್ಕೆ ಮಾಡಿದ್ದಾರೆ ನಮ್ಮ ಶ್ರೀಮತಿಯವ್ರನ್ನ. ಅಲ್ಲಿ ಡಿವಿಜನ್ ತುಂಬಾ ಕಾಮಗಾರಿಗಳ ಕಷ್ಟ, ತುಂಬ ಪ್ರಾಬ್ಲಮ್ ಇತ್ತು. ಈ ಒಳಚರಂಡಿಗಳಾಗಲಿ, ಈ ದೀಪದ್ದು ನೀರದ್ದು ಇವೆಲ್ಲನೂ. ಹಾಗಾಗಿ ಅಲ್ಲಿರೋ ಜನಗಳೆಲ್ಲ ನಮ್ಮನ್ನು, ನಾನೇನು ನಿಂತ್ಕೊಬೇಕಂತ ಇರಲಿಲ್ಲ, ಜನಗಳು ನಮ್ಮನ್ನು ಒಂದು ಇದು ಮಾಡಿ ನಿಲ್ಲಿಸಿದ್ದಾರೆ. ಸಮಾಜ ಸೇವೆಯನ್ನು ಗುರುತಿಸಿ ಎಲ್ಲ ಒಂದು ಕಡೆ. ಹೌದು, ಸಮಾಜ ಸೇವೆಗಳು ನಾವು 20-15 ವರ್ಷದಿಂದ ನಾವು ಸಮಾಜ ಸೇವೆಗಳು ಮಾಡ್ಕೊಂಡು, ನಮ್ಗೆ ಯಾವುದೇ ಅಧಿಕಾರ ಇಲ್ದಿದ್ದಾಗಲೂ ಕೂಡ ನಾವು ಜನಗಳ ಸೇವೆ ಮಾಡ್ಕೊಂಬಂದಿದ್ದೀವಿ. ಆ ಒಂದು ಇದ್ರ ಮೇಲೆ ಜನಗಳು ನಮಗೆ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಈಗ ನಮ್ಗೆ ಅವರ ಒಂದು ಕೆಲಸಗಳ ಮೇಲೆ ನಾವು ಗಮನ ಕೊಟ್ಟಿದ್ದೀವಿ. ಆ ಒಂದು ಕೆಲಸಗಳ ಮೇಲೆ ನಮಗೆ ಒಳ್ಳೆ ನಾಯಕರು ಸಿಕ್ಕಿದ್ದಾರೆ. ನಮಗೆ ಸುರೇಶಣ್ಣ, ಡಿ ಕೆ ಸುರೇಶಣ್ಣ ಅವರು, ಅವ್ರ ಮುಖಾಂತರ ನಮಗೆ ಒಳ್ಳೆ ಜನ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಮೀಸಲಾತಿಯಿಂದಾಗಿ ಈ ಬಾರಿ ತಮ್ಮ ಶ್ರೀಮತಿಯವರನ್ನು ತಾವು ಗೆಲ್ಲಿಸ್ಕೊಂಡ್ರು. ಹೌದೌದು, ಮೀಸಲಾತಿ ಅಂದರೆ ಜನರ ಇದು ಜನರಲ್ ಲೇಡಿನಲ್ಲಿ ಮೀಸಲಾತಿಯಲ್ಲಿ ನಮ್ಮ ಡಿವಿಷನಲ್ಲಿ ನಮ್ಮ ಶ್ರೀಮತಿನ ಗೆಲ್ಲಿಸ್ಕೊಂಡಿದ್ದೀವಿ. ಸರ್, ರವಿಯವರು ತಾವು ಗೆದ್ದು ಬಂದಿದ್ದೀರಲ್ಲ ಶ್ರೀಮತಿಯವರು, ಯಾವ ಕಾಮಗಾರಿಗಳಿಗೆ ಹೆಚ್ಚು ಆದ್ಯತೆ ಕೊಡ್ತೀರ? ಸರ್, ಅಲ್ಲಿ ನೀರಿನ ಸಮಸ್ಯೆ ತುಂಬ ಇದೆ. ಮನೆ ಮನೆಗೆ ಮೋಟ್ರ್ ಇಡ್ತಾರೆ, ಒಂದು ಮನೇಲಿ ಮೋಟ್ರ್ ಇಟ್ಟರೆ 4 ಮನೆಗೆ ನೀರು ಸಿಗೋದಿಲ್ಲ. ಸರ್, ಅವೆಲ್ಲ ಅವಾಯ್ಡ್ ಮಾಡಬೇಕಾಗಂತ ಒಂದು ಸಂದರ್ಭದಲ್ಲಿ ಅವೆಲ್ಲ ಮಾಡಬೇಕು ನಾವು. ಅದೇ ತುಂಬ ಸಮಸ್ಯೆ ಇರೋದು. ನೀರಿನ ಮೂಲಭೂತ ಸಮಸ್ಯೆಗಳನ್ನು ಮೂಲಭೂತ ಸಮಸ್ಯೆಗಳು ಒಳಚರಂಡಿಗಳು ತುಂಬಾ ಪ್ರಾಬ್ಲಮ್ ಮಾಡೋಗಿದ್ದಾರೆ. ಅದು ಮಾಡಿರೋ ಕಾಮಗಾರಿ ಯಾವುದು ಸರಿ ಇಲ್ಲ, ಎಲ್ಲ ಬ್ಲಾಕ್ ಆಗ್ತದೆ. ಆಮೇಲೆ ದೀಪದೊಂದು ಚೆನ್ನಾಗಿದೆ, ರೋಡ್ ಚೆನ್ನಾಗಿ, ಅದೊಂದು ಚೆನ್ನಾಗಿದೆ, ಮತ್ತು ಒಳಚರಂಡಿಗಳದೆಲ್ಲ ತುಂಬ ಪ್ರಾಬ್ಲಮ್. ಪಂಚಾಯತಿಯಲ್ಲಿ ಇದ್ದಂಥದ್ದು ಈಗ ಮುನ್ಸಿಪಾಲ್ಟಿ ಆಗಿದೆ, ಪುರಸಭೆ. ಈಗ ಮೊದಲೇ ಯಾವ ರೀತಿ ಅನುದಾನ ಬರ್ತಾ ಇದೆ? ಸರ್, ಅನುದಾನಗಳು ಮಾತ್ರ ಬಂದಿದೆ, ಬರ್ತಾ ಇದೆ, ಒಳ್ಳೆ ಕೆಲಸ ಕಾರ್ಯಗಳಾಗ್ತದೆ. ಮೊದಲಿಗಿಂತ ಪಂಚಾಯತಿಗಿಂತ ಪುರಸಭೆ ತುಂಬ ಚೆನ್ನಾಗಿದೆ. ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ, ನಿಮ್ಮ ಎಂಪಿನೂ ಇದ್ದಾರೆ ಸುರೇಶ್ ಅವರು. ಅದೇನೆ ಆ ಒಂದು ಶಕ್ತಿ ನಮಗೆ. ಈಗ ಸಿದ್ದರಾಮಯ್ಯ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ಅವ್ರ ಜೊತೆಗೆ ನಮಗೆ ಒಂದು ಸುರೇಶಣ್ಣ ಇದ್ದಾರೆ, ಏನೂ ತೊಂದರೆ ಇಲ್ಲ ನಮಗೆ. ಅನುದಾನಗಳು ಬರೋದ್ರಿಂದ ಯಾವುದೋ ಒಂದು ತಂದು ಮಾಡ್ಬೋದು. ಬಹುಶಃ ನಿಮ್ಮ ನಾಯಕರುಗಳ ಸಹಕಾರ ಸಾಕಷ್ಟು ಇದೆ. ಇದೆ 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 ಇದೆ. ಅದರಿಂದಾಗಿ ನೀವು ತೂಗಿಸ್ತಾ ಇದ್ದೀರಾ? ಹೌದು ಹೌದು ಹೌದು, ಅದು ಖಂಡಿತ. ರವಿಯವರೇ, ಕೊನೆಯದಾಗಿ ನಿಮ್ಮ ವಾರ್ಡಿನ ಮತದಾರರಿಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ? ಸರ್, ನಮ್ಮ ವಾರ್ಡಿನ ಮತದಾರರಿಗೆ ನಮಗೆ ತುಂಬಾ ಪ್ರೀತಿ ಮಾಡಿ ನಮ್ಗೆ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಅವರು ನಾವು ಇರೋ ಅಷ್ಟು 5 ವರ್ಷದಲ್ಲಿ ಏನು ನಮ್ಮ ಶಕ್ತಿ ಇದೆ ಮಿತಿ ಮೀರಿ ನಮ್ಮ ಮನೆಗಿಂತ ಹೆಚ್ಚಾಗಿ ಅವ್ರಿಗೆ ನಾವು ಕಾಮಗಾರಿ ಕೆಲಸಗಳು ಮಾಡಿ ಅವ್ರಿಗೆ ಒಳ್ಳೇದು ಮಾಡೋದು ಒಂದು ಅನುಭವ ನಮ್ಮಲ್ಲಿದೆ. ಈಗಾಗಲೇ ತಮ್ಮ ಜನಪ್ರಿಯ ನಾಯಕರಾದಂಥ ಸಿದ್ದರಾಮಯ್ಯ ಅವರು 3 ವರ್ಷಗಳ ಅವಧಿಯನ್ನು ಪೂರೈಸಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡೋಕೆ ಏನಿಲ್ಲ. ಇವತ್ತು ತುಂಬ ಕಾಮಗಾರಿ ನಡೀತಾ, ಬಟ್ ಜನಕ್ಕೆ ಗೊತ್ತಾಗ್ತಲ್ಲ ಅಷ್ಟೇ. ಆಗ ಒಳ್ಳೆ ಒಳ್ಳೆ ನಾಯಕರು ಅವರು, ಒಳ್ಳೆ ಕೆಲಸ ಕಾರ್ಯಗಳು ನಡೀತಾ, ಜನಕ್ಕೆ ತಲುಪ್ತಾ ಇದೆ. ತಲುಪ್ತದೆ.